ನೋಡಿ, ಈ ಏಜಿದ ಮಕ್ಕಳಿಗೆ ಕೂಡ ಕೊಡ್ಬೋದು ಅಂತ ಹೇಳ್ಕೊಂಡು ಹೇಳಿದೆ ಅಲ್ಲ, ಅವರಿಗೆ ಐಸ್ ಕ್ರೀಮ್ ಅಂತ ಹೇಳಿ ಹೀಗೆ ಕೊಟ್ಟರೆ ಆಯ್ತು, ಕುಡಿತಾರೆ ನೋಡಿ, ಇಷ್ಟಪಟ್ಟು ಕುಡಿತಾರೆ ಮಕ್ಕಳು. ಖುಷಿ ಅಲ್ಲ ನೋಡಿ, ಸೂಪರ್ ಆಗಿದೆ ಅಂತೆ ನೋಡಿ. ನೆನ್ಪಿಟ್ಕೊಳ್ಳಿ ಸಕ್ಕರೆ. ನಮಸ್ತೆ ಫ್ರೆಂಡ್ಸ್, ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ರು, ಏನಂತ ಹೇಳಿದ್ರೆ, ಅಕ್ಕ ನೀವು ಅಷ್ಟು ಸಣ್ಣ ಇದ್ರಿ, ಇವಾಗ ಹೇಗೆ ಇಷ್ಟು ದಪ್ಪ ಆದ್ರಿ? ಇದ್ರ ಅಕ್ಕ ನೀವು ಹೇಗೆ ದಪ್ಪ ಆದ್ರಿ, ನೀವೆಲ್ಲ ದಪ್ಪ ಆಗ್ಲಿಕ್ಕೆ ಏನ್ ಮಾಡಿದ್ರಿ ಅಂತ ಹೇಳ್ಕೊಂಡು ನಮ್ಮ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದ್ರು. ಆಯ್ತಾ, ಅವರಿಗೋಸ್ಕರ ನಾನು ಈ ವಿಡಿಯೋ ತಕೊಂಡ್ ಬಂದಿದ್ದೇನೆ. ನಾನು 2-3 ತಿಂಗಳ ಹಿಂದಿನ ವಿಡಿಯೋಗಳನ್ನು ನನ್ನನ್ನು ನೋಡಿ, ಅದರಲ್ಲಿ ನಾನು ನನ್ನನ್ನು ನೋಡುವಾಗ ನಿಮಗೆ ಗೊತ್ತಾಗ್ತದೆ ನಾನು ಎಷ್ಟು ಸಣ್ಣ ಇದ್ದೆ, ಎಷ್ಟು ಸಣ್ಣ ಇದ್ದೆ ಅಂತ ಹೇಳಿದ್ದೆ. ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು ಕೂಡ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರು, ಯಾಕೆ ಅಂಬಿಕಾ ಇಷ್ಟು ಸಪ್ಪುರ ಆಗಿದ್ದಿ, ಇಷ್ಟು ಸಣ್ಣ ಆಗಿದ್ದಿ, ಎಂತ ಆಯ್ತು ನಿಮಗೆ ಅಂತ ಹೇಳ್ಕೊಂಡು ಕೇಳ್ತಾ ಇದ್ರು. ಅಷ್ಟು ಸಪ್ಪುರ ಆಗಿದ್ದೆ ಅಂದರೆ ಅಷ್ಟು ಸಣ್ಣ ಆಗಿದ್ದೆ, ತೂಕ ತುಂಬ ಕಡಿಮೆ ಆಗಿತ್ತು. ನಂದು ಹೈಟ್ ಉಂಟಲ್ಲ, ಹೈಟ್ 5'7" ಇದೆ. 5'7" ಅಂತ ಹೇಳಿದ್ರೆ ಮಿನಿಮಮ್ ನಂದು ವೆಯ್ಟ್ 65 kg ಇರಬೇಕಿತ್ತು. ಆದರೆ ನಂದು ಎಂತಾಗ್ತಿತ್ತು ಅಂತ ಹೇಳಿದರೆ, ನಂದು ಹೈಟ್ಗಿಂತ ವೆಯ್ಟ್ ತುಂಬ ಕಡಿಮೆ ಇತ್ತು. ಅಂದರೆ ನಾನು ನಂದು ವೆಯ್ಟ್ ಎಷ್ಟು ಕಡಿಮೆ ಆಗಿತ್ತು ಅಂತ ಹೇಳಿದರೆ, 55 kg 56 kg ಆ ಥರ ಬಂದಿತ್ತು. ಅಂದರೆ ನನ್ನ ಹೈಟ್ಗಿಂತ, ಹೈಟ್ಗೆ 65 kg ಇರಬೇಕಿತ್ತು ಅಂತ ಹೇಳ್ಕೊಂಡು ನಾನು ಮುಂಚೆ ಹೇಳಿದೆಲ್ಲ, ಅದಕ್ಕಿಂತ 10 kg ಕಡಿಮೆ ಆಗಿದ್ದೆ. ಆಯಿತಾ, ಆವಾಗ ನನ್ನ ನೋಡಿದ್ದವರೆಲ್ಲ ಏನು ಎಣಿಸ್ಕೊತಿದ್ರು ಅಂತ ಹೇಳಿದ್ರೆ, ಇವಳಿಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇದೆ, ಹುಷಾರಿಲ್ಲ ಇರಬೇಕು, ಅದಕ್ಕೆ ಆ ಥರ ಆಗಿದ್ದಾಳೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಅದನ್ನು ನನಗೆ ಎಲ್ಲರೂ ಹೇಳ್ತಾ ಇದ್ರಲ್ವಾ, ಯಾಕೆ ಇಷ್ಟು ಸಣ್ಣ ಆದಿ ಯಾಕೆ ಸಪ್ಪುರಾಗಿದೆ ಅಂತ ಕೇಳಿ ಕೇಳಿ ನನಗೆ ಒಂಥರ ಆಗ್ತಾ ಇತ್ತು. ಅಯ್ಯೋ, ನಾನು ಸಣ್ಣ ಆಗಬೇಕು ಅಂತ ಎಣಿಸ್ಕೊಂಡಿದ್ರು ಕೂಡ ಜನರು ಹೀಗೆ ಕೇಳ್ತಾರಲ್ಲ ಅಂತ ಹೇಳ್ಕೊಂಡು ಪುನಃ ದಪ್ಪ ಆಗಬೇಕು ಅಂತ ಹೇಳ್ಕೊಂಡು ಆಲೋಚನೆ ಮಾಡಿದೆ. ನಾನು ಇವಾಗ ಒಂದು 2 ಫೋಟೋ ತೋರಿಸ್ತೇನೆ, ನಂದು ಹಳೆಯ ಫೋಟೋ ತೋರಿಸ್ತೇನೆ, ನಾನು ಅದರಲ್ಲಿ ಎಷ್ಟು ಸಣ್ಣ ಇದ್ದೆ ಅಂತ ಹೇಳ್ಕೊಂಡು ನೀವು ನೋಡ್ಬೋದು. ನೋಡಿ ಫಸ್ಟ್ ಇದು ಫೋಟೋ, ಇದು ನೋಡಿ ಇದರಲ್ಲಿ ಹೇಗಿದ್ದೆ ನೋಡಿ, ನಾನು ಎಷ್ಟು ತೂಕ ಕಡಿಮೆ ಇತ್ತು. ಇದರಲ್ಲಿ ನಾನು 48 kg ಇದ್ದೆ ಈ ಫೋಟೋ ತೆಗೆಯುವಾಗ, 48 kg ಇದ್ದೆ ಆಯಿತಾ. ಆಮೇಲೆ ಈ ಫೋಟೋ ನೋಡಿ, ಈ ಫೋಟೋದಲ್ಲಿ ನೋಡುವಾಗ ಗೊತ್ತಾಗ್ತದೆ, ಇದರಲ್ಲಿ ಕೂಡ ಹಾಗೆ ಒಂದು 48-49 kg ಇದ್ದೇ ಇರಬೇಕು, ಅಷ್ಟೇ ಇದ್ದೆ ನೋಡಿ. ನೋಡಿ 2 ಫೋಟೋ ನಂದೆ. ಇವಾಗ ನಂದು ತೂಕ ಎಷ್ಟು ಉಂಟು ಅಂತ ಹೇಳಿದರೆ, 68 kg ಇದ್ದೇನೆ. ನಂದು ವೆಯ್ಟಿಗೆ ಎಷ್ಟು 65 kg ಇರಬೇಕು ಅಂತ ಹೇಳಿದಲ್ಲ, ಅದಕ್ಕಿಂತನೂ ಜಾಸ್ತಿ ಇದ್ದೇನೆ, 68 kg ಇದ್ದೇನೆ. ಅದನ್ನು ನಾನು 2-3 ತಿಂಗಳಲ್ಲಿ ಎಷ್ಟು ಬೇಗ ವೆಯ್ಟ್ ಹೇಗೆ ಗೈನ್ ಮಾಡಿದೆ ಅಥವಾ ದಪ್ಪ ಆದೆ ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಾನು ಯಾವುದೇ ಕೂಡ ದಪ್ಪ ಆಗಲಿಕ್ಕೆ ಪೌಡ್ರ್ ಎಲ್ಲ ತಗೊಳ್ತಾ ಇರಲಿಲ್ಲ. ಆಯಿತಾ, ಇವಾಗ ತುಂಬ ಪೌಡ್ರ್ ಎಲ್ಲ ಬರ್ತದೆ, ಅದನ್ನು ಕುಡಿಯಿರಿ, ಇದನ್ನು ಕುಡಿಯಿರಿ, ದಪ್ಪ ಆಗ್ತೀರಾ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾನು ಯಾವ ಪೌಡರ್ ಕೂಡ ತಗೊಳ್ಳಿಲ್ಲ, ನಾನು ಮನೆಯಲ್ಲೇ ಒಂದು ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೆ, ಅದರಿಂದ ನಾನು ದಪ್ಪ ಆಗಿದ್ದು. ಅದು ಏನಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೀವು ಕೂಡ ಹಾಗೆ ನಿಮಗೆ ತೂಕ ತುಂಬ ಕಡಿಮೆ ಇದೆ ಅಂತ ಹೇಳ್ಕೊಂಡಾದರೆ ಇದನ್ನು ನೀವು ಮಾಡಿ ಕುಡಿಬೋದು. ನೀವು ದೊಡ್ಡವರು ಮಾತ್ರ ಅಲ್ಲ, ಮಕ್ಕಳು ಕೂಡ ಮಾಡಿ ಕುಡಿಬೋದು. ಜಾಸ್ತಿ ತಡ ಮಾಡೋದು ಬೇಡ, ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ಮೊದಲು ತೋರಿಸ್ತೇನೆ. ನೋಡಿ, ನಮಗೆ ವೆಯ್ಟ್ ಗೇನ್ ಆಗಲಿಕ್ಕೆ ಫಸ್ಟು ಬೇಕಾಗಿದ್ದು ಏನಂತ ಹೇಳಿದರೆ, ಬಾಳೆಹಣ್ಣು. ಆಯಿತಾ, ನಿಮಗೆ ಪಚ್ಚ ಬಾಳೆಹಣ್ಣು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಕ್ಯಾವೆಂಡಿಸ್ ಬಾಳೆಹಣ್ಣು ಅಂತ ಹೇಳ್ತಾರಲ್ಲ, ಅದೇ ಬಾಳೆಹಣ್ಣು ಆಗಬೇಕು. ಮತ್ತು ಏಲಕ್ಕಿ ಬಾಳೆಹಣ್ಣಲ್ಲಿ ನಿಮ್ಮದು ವೆಯ್ಟ್ಗೆ ಏನಾಗಲ್ಲ. ಆಯಿತಾ, ಆದ ಕಾರಣಕ್ಕೆ ಈ ಥರ ಬಾಳೆಹಣ್ಣು ಬರ್ತದೆ ನೋಡಿ, ಪಚ್ಚ ಬಾಳೆಹಣ್ಣು, ಅದನ್ನು ತಗೊಳ್ಳಿ. ಆದಷ್ಟು ಹಣ್ಣಾಗಿರೋದು ಒಳ್ಳೇದು. ಆಯಿತಾ, ಎಷ್ಟು ಬಾಳೆಹಣ್ಣು ಬೇಕು ಅಂತ ಹೇಳಿದರೆ, 1 ಬಾಳೆಹಣ್ಣು ಬೇಕು ನಮಗೆ. ಇದನ್ನು ಯಾವ ಟೈಮಲ್ಲಿ ಕುಡಿಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ. ಬರೀ ಬಾಳೆಹಣ್ಣು ಮಾತ್ರ ಅಲ್ಲ, ಅದರ ಜೊತೆಗೆ ಬೇರೆ ವಸ್ತುಗಳನ್ನೆಲ್ಲ ಸೇರಿಸಬೇಕು. ನೋಡಿ, ನಾನು ಈ ಥರ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಹೀಗೆ ಮಾಡಿದ್ದೇನೆ. ಇದಕ್ಕೆ ನನಗೆ ಎಂತೆಲ್ಲ ಸೇರಿಸ್ತೇನೆ ಅಂತ ಹೇಳ್ಕೊಂಡು ತೋರಿಸ್ತೇನೆ. ಅದು ಪ್ರತಿ ಒಂದು ಕೂಡ ಸೇರಿಸಬೇಕು, ನೀವು ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಆಯಿತಾ, ಅಂದರೆ ನಿಮಗೆ ವೆಯ್ಟ್ಗೆ ಏನು ಆಗಲೇಬೇಕಂತ ಹೇಳಿದರೆ ನೀವು ಅದನ್ನು ಸೇರಿಸಲೇಬೇಕು. ಇವಾಗ ಬಾಳೆಹಣ್ಣಿನ ಜೊತೆಗೆ 1 ಬಾಳೆಹಣ್ಣು, ಅದರ ಜೊತೆಗೆ ಎಂತ ಬೇಕು ಅಂತ ಹೇಳಿದರೆ, ಎರಡನೇ ವಸ್ತು ಏನಂತ ಹೇಳಿದರೆ ಖರ್ಜೂರ ಬೇಕಾಯ್ತಾ. ನೀವು ಖರ್ಜೂರ, ಈ ಥರದ್ದು ಖರ್ಜೂರ ಬರ್ತದೆ ನೋಡಿ, ಇದು ತುಂಬ ಒಳ್ಳೆಯದು. ಈ ಥರದ ಖರ್ಜೂರ ಆದರೆ, ಸಾಧ್ಯವಾದರೆ ತಗೊಳ್ಳಿ ಈ ಥರದ್ದೇ. ಈ ಥರದ್ದು ಖರ್ಜೂರ ನಿಮಗೆ ಸಿಗಲಿಲ್ಲ ಅಂತ ಹೇಳಿದರೆ ಮತ್ತೊಂದು ಖರ್ಜೂರ ಬರ್ತದೆ ನೋಡಿ, ಅಂಗಡಿಯಲ್ಲೆಲ್ಲ ಇಟ್ಟು ಮಾರ್ತಾರೆ ಕಡಿಮೆ ರೇಟಿಗೆ. ಅದರಲ್ಲಿ ನಿಮಗೆ ಎಂಥ ಸಹ ವೆಯ್ಟ್ ಗೇನ್ ಆಗೋದಿಲ್ಲ. ಆಯಿತಾ, ಆದ ಕಾರಣಕ್ಕೆ ಆ ಖರ್ಜೂರನ ತಗೊಳ್ಳಿಕ್ಕೆ ಹೋಗಬೇಡಿ, ಅದರಲ್ಲಿ ಬೆಲ್ಲದ ಪಾಕ ಎಲ್ಲ ಹಾಕಿ ಮಾಡಿರೋದು. ಈ ಥರದ್ದು ಖರ್ಜೂರ ಉಂಟಲ್ಲ, ಇದು ತುಂಬ ಒಳ್ಳೆಯದಾಯ್ತಾ. ಈ ಥರ ಖರ್ಜೂರ ಈ ಥರ ಬಾಕ್ಸಲ್ಲಿ ಬರ್ತದೆ, ಹೀಗೆ ಬಾಕ್ಸಲ್ಲಿ ಕೊಡ್ತಾರೆ ಅವರು ನೋಡಿ. ಹೀಗೆ ಈ ಥರದ್ದು ಖರ್ಜೂರ ಇದ್ದರೆ ತಗೊಳ್ಳಿ. ಒಂದು ವೇಳೆ ನಿಮಗೆ ಈ ಥರ ಖರ್ಜೂರ ಸಿಗಲಿಲ್ಲ ಅಂತ ಹೇಳ್ಕೊಂಡಾದರೆ, ಅಂದರೆ ಆ ಅಂಗಡಿಯಲ್ಲಿ ಸಿಗುವ ಖರ್ಜೂರ ಬಳಸಬೇಡಿ, ಅದರಲ್ಲಿ ದಪ್ಪ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದೆ. ಈ ಖರ್ಜೂರ ಸಿಗಲಿಲ್ಲ ಅಂತ ಹೇಳಿದರೆ ಈ ಥರ ಡ್ರೈ ಖರ್ಜೂರ ಸಿಗ್ತದೆ ನಿಮಗೆ ನೋಡಿ. ಈ ಥರ ಡ್ರೈ ಖರ್ಜೂರ ಸಿಗ್ತದೆ, ಇದು ಪ್ರತಿ ಅಂಗಡಿಯಲ್ಲಿ ಸಿಗ್ತದೆ, ಎಲ್ಲ ಅಂಗಡಿಯಲ್ಲಿ ಕೂಡ ಸಿಗ್ತದೆ, ನಿಮಗೆ ಇದು ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದೇ ಇಲ್ಲ. ಆಯಿತಾ,
ನಿಮಗೆ ಇದು ಸಿಗಲಿಲ್ಲ ಅಂತ ಹೇಳಿದರೆ ಮಾತ್ರ ಇದನ್ನು ಬಳಸಿ, ಇಲ್ಲದಿದ್ದರೆ ಇದನ್ನೇ ಬೆಳೆಸಿ. ಇದು ಬೆಸ್ಟ್, ನಿಮಗೆ ಬೇಗ ವೆಯ್ಟ್ ಗೇನ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಮತ್ತು ನಿಮಗೆ ಎಲ್ಲಾದರೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ, ಅಂದರೆ ರಕ್ತ ಕಡಿಮೆ ಇದ್ದರೆ ಕೂಡ ಇದು ಖರ್ಜೂರ ಉಂಟಲ್ಲ ನಿಮಗೆ ಒಳ್ಳೆಯದು, ಅಂದರೆ ತುಂಬ ಬೇಗ ರಕ್ತ ಆಗುವ ಹಾಗೆ ಮಾಡ್ತದೆ. ಆಯಿತಾ, ನಾನು ಈ ಖರ್ಜೂರನನ್ನು ತಗೊಳ್ತಾ ಇಲ್ಲ, ಈ ಖರ್ಜೂರನನ್ನು ಎರಡು ತಗೊಳ್ತಾ ಇದ್ದೇನೆ. ನೋಡಿ, ಎರಡು ಖರ್ಜೂರ ತಗೊಂಡೆ ನಾನು. ಅದರದ್ದು ಬೀಜ ತೆಗೆದ್ರೆ ಈ ಥರ ಕಾಣಿಸ್ತದೆ ನೋಡಿ, ತುಂಬ ಸ್ಮೂತ್ ಇರ್ತದೆ ನೋಡಿ. ಹೀಗೆ ಮುಟ್ಟುವಾಗ ನಿಮಗೆ ತುಂಬ ಸ್ಮೂತ್ ಅನಿಸ್ತದೆ ನೋಡಿ, ಈ ಥರ ಇರ್ತದೆ. ಇದು ಬೆಸ್ಟ್ ಆಯಿತಾ ನಿಮಗೆ, ಇದು ಎಲ್ಲಾದರೂ ಸಿಕ್ಕಿದರೆ ಮಾತ್ರ ಇದು ನೀವು ತಗೊಳ್ಳಬೇಕು. ಇವಾಗ ಮೂರನೇ ವಸ್ತು ಏನಂತ ಹೇಳಿದರೆ ನಿಮಗೆ ಬೇಕಾಗಿದ್ದು ಅಂಜೂರ. ಆಯಿತಾ, ಅಂಜೂರ ಕೂಡ ಹಾಗೆ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಖಂಡಿತ ಸಿಗ್ತದೆ. ಆಯಿತಾ, ಊರಲ್ಲಿ ಕೂಡ ಸಿಗ್ತದೆ, ಎಲ್ಲ ಕಡೆ ಕೂಡ ಸಿಗ್ತದೆ. ಅಂಜೂರ ಅಂತ ಹೇಳಿದರೆ ಕೊಡ್ತಾರೆ. ಇದನ್ನು ಎಷ್ಟು ಹಾಕಬೇಕಂತ ಹೇಳಿಕೊಂಡು ತೋರಿಸ್ತೇನೆ ನೋಡಿ. ಅಂಜೂರ ಉಂಟಲ್ಲ, ಅಂಜೂರ ಕೂಡ ಎರಡನ್ನು ಸೇರಿಸಿ. ನೆನ್ಪಿಟ್ಕೊಳ್ಳಿ, ನಾನು ಹೇಳಿದ ಪ್ರಮಾಣದಲ್ಲೇ ನೀವು ಸೇರಿಸಬೇಕು. ಯಾಕಂದರೆ ಡ್ರೈ ಫ್ರೂಟ್ಸ್ ನೀವು ಜಾಸ್ತಿ ತಗೊಂಡ್ರೆ ಎಂತಾಗ್ತದೆ ಅಂತ ಹೇಳಿದರೆ, ಬೇಗ ದಪ್ಪ ಆಗಲಿ ಅಂತ ಹೇಳಿಕೊಂಡು ಮಸ್ತು ಮಸ್ತು ತಿಂದರೆ ನಿಮಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ. ಆದ ಕಾರಣಕ್ಕೆ ಹೇಳೋದು, ನಾನು ಎಷ್ಟು ಹೇಳಿದೆ ನೋಡಿ, ಅದೇ ಪ್ರಮಾಣದಲ್ಲಿ ಸೇರಿಸಿ. ಒಂದು ಬಾಳೆಹಣ್ಣು, ಎರಡು ಖರ್ಜೂರ, ಎರಡು ಅಂಜೂರ. ಆಯಿತಾ, ಮೂರು ವಸ್ತು ಆಯಿತು. ಇವಾಗ ನಾಲ್ಕನೇ ವಸ್ತು ಯಾವುದು ಬೇಕು ಅಂತ ಹೇಳಿದರೆ ಬಾದಾಮಿ ಬೇಕು. ಆಯಿತಾ, ಬಾದಾಮಿ ಎಷ್ಟು ಬೇಕು ಅಂತ ಹೇಳಿಕೊಂಡು ನಾನು ತೋರಿಸ್ತೇನೆ ನೋಡಿ. ಮೂರು ಬಾದಾಮಿ ತಗೊಂಡಿದ್ದೆ ನಾನು. ಜಾಸ್ತಿ ತಗೊಳ್ಳಿಕ್ಕೆ ಹೋಗಬೇಡಿ, ಬಾದಾಮಿ ಜಾಸ್ತಿ ತಿನ್ನಬಾರ್ದು, ಎಲ್ರಿಗೂ ಗೊತ್ತುಂಟಲ್ವಾ. ಜಾಸ್ತಿ ತಗೊಳ್ಬೇಡಿ, ಮೂರು ಮಾತ್ರ ಬಾದಾಮಿ ತಗೊಳ್ಳಿ. ಆಮೇಲೆ ಯಾವ ವಸ್ತು ಸೇರಿಸಬೇಕು ಅಂತ ಹೇಳಿದರೆ ನೋಡಿ, ಆಮೇಲೆ ಎಂತ ಸೇರಿಸಬೇಕು ಅಂತ ಹೇಳಿದರೆ ಗೋಡಂಬಿ ಸೇರಿಸ್ಬೇಕು. ಆಯಿತಾ, ಗೋಡಂಬಿನನ್ನು ನಾನು ಎಷ್ಟು ತಗೊಳ್ತೇನೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ನಾನು ಗೋಡಂಬಿ ಕೂಡ ಎರಡು ತಗೊಂಡೆ. ಆಯಿತಾ, ನಾನು ಹೇಳಿದ ಪ್ರಮಾಣದಲ್ಲೇ ಹಾಕಬೇಕು. ನೀವು ಎಂತ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಅಂಜೂರ ಮತ್ತು ಖರ್ಜೂರ, ಗೋಡಂಬಿ ಮತ್ತು ಬಾದಾಮಿ ಉಂಟಲ್ಲ, ರಾತ್ರಿ ನೆನೆಸಿ ಬೆಳಗ್ಗೆ ಬೇಕಾದರೆ ಅದರದ್ದು ಯೂಸ್ ಮಾಡ್ಬೋದು. ನಾನು ಹಾಗೆ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಯೂಸ್ ಮಾಡಿದರೂ ಕೂಡ ಏನೂ ಆಗೋದಿಲ್ಲ. ಕೆಲವರಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನಲಿಕ್ಕೆ ಅಭ್ಯಾಸ ಇರ್ತಾರಲ್ಲ, ಆ ಥರ ಮಾಡುವರು. ಬಾಳೆಹಣ್ಣೆಲ್ಲ ನೆನೆಸಲಿಕ್ಕೆ ಹೋಗಬೇಡಿ. ಆಯಿತಾ, ಇಷ್ಟನ್ನು ಈ ಡ್ರೈ ಫ್ರೂಟ್ಸ್ ಮಾತ್ರ ನೆನೆಸಿಡಿ. ಮಾರನೇ ದಿವಸ ಬೆಳಿಗ್ಗೆ ಇದನ್ನು ಮಾಡ್ಬೋದು. ಯಾವ ಟೈಮಿಗೆ ತಗೊಳ್ಬೇಕು ಅಂತ ಹೇಳಿಕೊಂಡು ನಾನು ಹೇಳ್ತೇನೆ, ಅದೇ ಟೈಮಲ್ಲಿ ತಗೊಳ್ಳಿ. ಇವಾಗ ನಾನು ಇದನ್ನು ಹಾಲಿನ ಜೊತೆಗೆ ರುಬ್ಬಿಕೊಂಡು ಬರ್ತೇನೆ. ನೆನ್ಪಿಟ್ಕೊಳ್ಳಿ, ನೀರು ಹಾಕಲಿಕ್ಕೆ ಹೋಗಬೇಡಿ, ಸಕ್ಕರೆ ಕೂಡ ಹಾಕಬಾರ್ದು. ಯಾವ ಕಾರಣಕ್ಕೆ ಇದು ನೀರು ಮತ್ತು ಸಕ್ಕರೆ ಹಾಕಲಿಕ್ಕೆ ಹೋಗಬೇಡಿ. ನಾನು ಹಾಲು ಹಾಕೊಂಡಿದ್ದನ್ನು ರುಬ್ಬಿಕೊಂಡು ಬರ್ತೇನೆ. ನಾನು ಡ್ರೈ ಫ್ರೂಟ್ಸನ್ನು ಬಾಳೆಹಣ್ಣು ಹಾಲಿನ ಜೊತೆಗೆ ರುಬ್ಬಿಕೊಂಡು ಬಂದಿದೆ ನೋಡಿ, ಈ ಥರ ಆಗ್ತದೆ. ಇದನ್ನು ಇವಾಗ ನಾನು ಲೋಟದಲ್ಲಿ ಹಾಕ್ಕೊಳ್ತೇನೆ. ಮತ್ತು ಹೇಗೆ ಕುಡಿಬೇಕು, ಯಾವ ಟೈಮಿಗೆ ಕುಡಿಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ನಮ್ಮದು ವೆಯ್ಟ್ ಗೇನ್ ಜ್ಯೂಸ್ ರೆಡಿ ಆಯಿತು ಅಲ್ವಾ. ನಾನು ಎಂತೆಲ್ಲ ಹಾಕಿದ್ದೇನೆ ನೋಡಿ, ಅದನ್ನು ಯಾವುದನ್ನು ಮಿಸ್ ಮಾಡಬೇಕು ಹಾಕಿ ಅಂತ ಪ್ರತಿಯೊಂದು ಐಟಮ್ ಹಾಕಲೇಬೇಕು. ಇದನ್ನು ಯಾವ ಟೈಮಲ್ಲಿ ತೊಗೊಳ್ಬೇಕು ಅಂತ ಹೇಳಿದರೆ, ಬೆಳಿಗ್ಗೆ ಫಸ್ಟ್ ನೀವು ತಿಂಡಿ ಎಲ್ಲ ತಿಂತಿರಲ್ಲ, ಕಾಫಿ ಕುಡಿಯೋ ಅಭ್ಯಾಸ ಇದ್ದರೆ ಅಥವಾ ಚಹಾ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಬಿಡಬೇಕು. ಅಂದರೆ ಕಾಫಿ ಕೂಡ ಕುಡಿಬಾರ್ದು, ಚಹಾ ಕೂಡ ಕುಡಿಬಾರ್ದು. ಆ ಟೈಮಲ್ಲಿ ಅಂದರೆ ನೀವು ಕಾಫಿ ಕುಡಿಬೇಕು, ಚಹಾ ಕುಡಿತೀರ ಅಂತ ಹೇಳ್ಕೊಂಡು ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಖಾಲಿ ಹೊಟ್ಟೆ ಇರುವಾಗ ಈ ಜ್ಯೂಸನ್ನು ಒಂದು ಲೋಟ ಕುಡೀರಿ. ಇದಕ್ಕಿಂತ ಬೇಕಾದರೆ ದೊಡ್ಡ ಲೋಟ ಬೇಕಾದರೆ ಕುಡಿಬೋದು ನೋಡಿ, ಇದಕ್ಕಿಂತ ದೊಡ್ಡ ಲೋಟ ಬೇಕಾದರೆ ಕುಡಿಬೋದು. ಆಯಿತಾ, ಏನೂ ಆಗೋದಿಲ್ಲ. ಇಷ್ಟು ಕುಡಿದ್ರೆ ಸಾಕಾಗ್ತದೆ ನಿಮಗೆ. ಸ್ವಲ್ಪ ಬೇಗ ಬೇಗ ವೆಯ್ಟ್ ಗೇನ್ ಆಗಬೇಕಾದ್ರೆ ಸ್ವಲ್ಪ ದೊಡ್ಡ ಲೋಟದಲ್ಲಿ ಕುಡಿಯಿರಿ ಬೆಳಿಗ್ಗೆ. ಆಯಿತಾ, ಆಮೇಲೆ ಎಂತ ಮಾಡೋದು ಅಂತ ಹೇಳಿದರೆ, ಮಾಮೂಲಿ ನಿಮಗೆ ಚಹಾ ಕುಡಿಬೇಕು, ಚಹಾ ಕುಡಿದಿದ್ದರೆ ತಲೆನೋವು ಬರ್ತದೆ ಅಂತ ಹೇಳ್ಕೊಂಡು, ಆದರೆ ಚಹಾ ಕುಡಿಲಿಕ್ಕೆ ಅಥವಾ ಕಾಫಿ ಕುಡಿಲಿಕ್ಕೆ ಅರ್ಧ ಗಂಟೆ ಮುಂಚೆ ಇದನ್ನು ಕುಡಿಯಿರಿ. ಇದನ್ನು ಕುಡಿದ ನಂತರ ನೀವು ಚಹಾ ಅಥವಾ ಕಾಫಿ ಕುಡಿಲಿಕ್ಕೆ ಹೋಗ್ಬಿಡಿ. ಆಮೇಲೆ ಅರ್ಧ ಗಂಟೆ ಆದ ನಂತರ ಬೇಕಾದರೆ ಸ್ವಲ್ಪ ಸ್ವಲ್ಪ ಅಂದರೆ ನಿಮಗೆ ತಲೆನೋವು ಬರ್ತದೆ ಅಂತ ಹೇಳಿದರೆ ಸ್ವಲ್ಪ ಚಹಾ ಅಥವಾ ಕಾಫಿ ಕುಡಿಬೋದು, ಏನೂ ಆಗೋದಿಲ್ಲ. ಆಯಿತಾ, ಆದಷ್ಟು ನೀವು ಚಹಾ ಮತ್ತು ಕಾಫಿ ಕುಡಿಯೋದು ಬಿಟ್ಟರೇ ಒಳ್ಳೆಯದು. ಇವಾಗ ಇದನ್ನು ಬೆಳಿಗ್ಗೆ ಆಯಿತು, ಇವಾಗ ರಾತ್ರಿ ಯಾವ ಟೈಮಲ್ಲಿ ಕುಡಿಬೇಕು ಅಂತ ಹೇಳಿದರೆ, ರಾತ್ರಿ ನೀವೆಲ್ಲ ಊಟ ಎಲ್ಲ ಮಾಡ್ತಿರಲ್ಲ, ಊಟ ಮಾಡಿ ಮಲಗಲಿಕ್ಕೆ ಹೋಗಬೇಕು ಅನ್ನುವಾಗ, ಅಂದರೆ ಮಲಗಲಿಕ್ಕೆ ಹೋಗಲಿಕ್ಕೆ ಒಂದು 5-10 ನಿಮಿಷ ಇರುವಾಗ ಇದನ್ನು ಪುನಃ ಮಾಡಿ ಕುಡಿಯಿರಿ. ಆಯಿತಾ, ದಿನಕ್ಕೆ ಎರಡು ಸಲ ಮಾಡಿರಿ. ಎರಡು ತಿಂಗಳಲ್ಲಿ ನಿಮ್ಮ ವೆಯ್ಟ್ ಗೇನ್ ಜಾಸ್ತಿ ಆಗ್ತದೆ ನೋಡಿ, 10 ಕೆಜಿ ಜಾಸ್ತಿ ಆಗ್ತದೆ ಬರೀ ಎರಡು ತಿಂಗಳಲ್ಲೇ. ಆಯಿತಾ, ಇದನ್ನು ಮಕ್ಕಳಿಗೆ ಕೂಡ ಕುಡಿಸ್ಬೋದು. ಆಯಿತಾ, ನನ್ನ ಮಗನ ಏಜ್ ಇದ್ದ ಮಕ್ಕಳಿಗೆ ಕೂಡ ಕುಡಿಸ್ಬೋದು, ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಕೂಡ ಕುಡಿಸ್ಬೋದು. ಇದರಲ್ಲಿ ಎಂತ ಕೂಡ ಆಗೋದಿಲ್ಲ. ಆಯಿತಾ, ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಬೇಡ, ವರ್ಷದ ಒಳಗಿನ ಮಕ್ಕಳಿಗೆ ಬೇಡ, ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದವರಿಗೆ ಇಷ್ಟು ಕೊಡಲಿಕ್ಕೆ ಹೋಗಬೇಡಿ. ಒಂದು ಅರ್ಧ ಲೋಟದಷ್ಟು ಕುಡಿಸ್ಬೋದು, ಏನೂ ಆಗೋದಿಲ್ಲ. ಆಯಿತಾ, ವೆಯ್ಟ್ ಗೇನ್ ಆಗುತ್ತೆ ಮಕ್ಕಳಿಗೆ ಕೂಡ, ದೊಡ್ಡವರಿಗೂ ಆಗುತ್ತೆ ಚಿಕ್ಕವರಿಗೂ ಕೂಡ ಆಗುತ್ತೆ.
ನಾನು ಹೇಳಿದ ರೀತಿಯಲ್ಲೇ ಮಾಡಿ ನೋಡಿ ಮಕ್ಕಳಿಗೆ ನೋಡಿ ಐಸ್ ಕ್ರೀಮ್ ಎಲ್ಲ ಕೊಡುವ ಬದಲು ಈ ಥರ ಮಾಡಿ ಇದನ್ನೇ ಐಸ್ ಕ್ರೀಮ್ ಅಂತ ಹೇಳಿದರೆ ಮಕ್ಕಳು ತಿಂತಾರೆ. ನೋಡಿ ಈ ಏಜಿದ ಮಕ್ಕಳಿಗೆ ಕೊಡಬೋದು ಅಂತ ಹೇಳ್ಕೊಂಡು ಹೇಳಿದೆ ಅಲ್ಲ, ಅವರಿಗೆ ಐಸ್ ಕ್ರೀಮ್ ಅಂತ ಹೇಳಿ ಹೀಗೆ ಕೊಟ್ಟರೆ ಆಯಿತು, ಕುಡಿತಾರೆ ನೋಡಿ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು. ಖುಷಿಯಲ್ಲ ನೋಡಿ, ಸೂಪರ್ ಆಗಿದೆ ಅಂತೆ ನೋಡಿ. ನೆನ್ಪಿಟ್ಕೊಳ್ಳಿ, ಸಕ್ಕರೆ ಎಲ್ಲ ಯಾವ ಕಾರಣಕ್ಕೆ ಹಾಕಬೇಡಿ, ಸಕ್ಕರೆ ಕೂಡ ಹಾಕಬೇಡಿ, ಜೇನುತುಪ್ಪ ಕೂಡ ಹಾಕಬೇಡಿ. ನೀವು ಇದರಲ್ಲಿ ಹಾಕಿದ್ರಲ್ಲ ಎಲ್ಲದು ಸ್ವೀಟ್ ಅಂಶನೇ ಇರೋದ್ರಿಂದ ಎಂತ ಸಹ ಹಾಕುವ ಅಗತ್ಯ ಇಲ್ಲ ಆಯಿತಾ. ಆರಾಮಾಗಿ 2 ತಿಂಗಳಲ್ಲಿ 10 ಕೆಜಿ ನೀವು ಖಂಡಿತ ದಪ್ಪ ಆಗ್ತೀರಾ. ನೋಡಿದ್ರಲ್ಲ ವೆಯ್ಟ್ ಗೇನ್ ರಹಸ್ಯ ಏನು ಅಂತ ಹೇಳಿಕೊಂಡು ನಂದು. ಇದನ್ನು ಡೈಲಿ ಮಾಡಿ, ಡೈಲಿ 2 ಗ್ಲಾಸ್ ಅಷ್ಟು ಕುಡಿಬೇಕು. ಎಷ್ಟು ನಿಮಗೆ ವೆಯ್ಟ್ ಗೇನ್ ಆಗಬೇಕು, ಎಷ್ಟು ತೂಕ ಜಾಸ್ತಿ ಆಗಬೇಕು ನೋಡಿ, ಅಲ್ಲಿಯವರೆಗೂ ಕೂಡ ತಿನ್ನಿ. ಅದರ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ ಇದನ್ನು ಬೇಕಾದರೆ ಸ್ಟಾಪ್ ಮಾಡ್ಬೋದು. ಆದರೆ ಸ್ಟಾಪ್ ಮಾಡುವಾಗ ನೀವು ಊಟ ಮಾಡುವಾಗ ಯಾವತ್ತೂ ಹೊರಗಿನ ಫುಡ್ಡನ್ನು ಯಾವ ಕಾರಣಕ್ಕೂ ಕೂಡ ತಿನ್ನಬೇಡಿ. ಮನೆಯಲ್ಲೇ ಬಿಸಿ ಬಿಸಿ ಮಾಡಿಕೊಂಡು ಊಟ, ತುಪ್ಪ 2-3 ಸ್ಪೂನ್ ತುಪ್ಪ ಹಾಕ್ಕೊಂಡು ಚಂದ ಮಾಡಿ ಊಟ ಮಾಡಿ ಆಯಿತಾ. ತುಪ್ಪ ಹಾಕಿದರೆ ನಿಮ್ಮ ಸ್ಕಿನ್ ಕೂಡ, ತುಪ್ಪ ತಿಂದರೆ ನಿಮ್ಮ ಸ್ಕಿನ್ ಕೂಡ ಚಂದ ಆಗ್ತದೆ, ಜೊತೆಗೆ ನಿಮ್ಮ ತೂಕ ಕೂಡ ಜಾಸ್ತಿ ಆಗ್ತದೆ. ತುಪ್ಪ ಹಾಕಿದ್ರೆ ಅಂತ ಆಗ್ತಂತ ಹೇಳಿದರೆ ನೀವು ಚಳಿಗಾಲದಲ್ಲಿ ಕೂಡ ಈ ಥರ ಒಂದು ನಿಮ್ಮ ಕೈಗೆ ಒಂದು ಹೀಗೆ ಲೈನ್ ಹಾಕಿ ನೋಡಿ, ಆವಾಗ ಅದು ಲೈನ್ ಬೀಳೋದಿಲ್ಲ ಆಯಿತಾ. ನೀವು ತುಪ್ಪ ತಿನ್ನುವವರು ತಿಂದಿರೋ ಅಂತ ಹೇಳ್ಕೊಂಡು ಅದರಲ್ಲೇ ಗೊತ್ತಾಗ್ತದೆ. ಯಾರಿಗೆ ಕೈಯಲ್ಲಿ ಲೈನ್ ಹಾಕುವಾಗ ಈ ಥರ ಉಗುರಲ್ಲಿ ಹೀಗೆ ಹಾಕುವಾಗ ಯಾರಿಗೆ ಲೈನ್ ಬೀಳ್ತದೆ ನೋಡಿ, ಅಂದರೆ ಬೆಳ್ಳಿಗೆ ಗೆರೆ ಬೀಳ್ತದೆ ನೋಡಿ, ಅವರು ಖಂಡಿತ ತುಪ್ಪ ತಿನ್ನೋದಿಲ್ಲ ಅಂತ ಹೇಳ್ಕೊಂಡು ಅರ್ಥ. ತುಪ್ಪ ತಿನ್ನುವವರಿಗೆ ಆ ಥರ ಆಗೋದಿಲ್ಲ, ಎಷ್ಟು ಚಂದ ಇರ್ತದೆ ಅವ್ರದ್ದು ಸ್ಕಿನ್ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಆಯಿತಾ. ಜಾಸ್ತಿ ತಿನ್ನಬೇಕಂತ ಇಲ್ಲ, ಒಂದೊಂದು ಅಂಡೆ ತಿನ್ನಬೇಕಂತ ಇಲ್ಲ. ಒಂದು ಊಟ ಮಾಡುವಾಗ ಬಿಸಿ ಅನ್ನಕ್ಕೆ 1 ಚಮಚ ಅಥವಾ 2 ಚಮಚ ಹಾಕಿ ಊಟ ಮಾಡಿದರೆ ಸಾಕಾಗ್ತದೆ. ದೋಸೆ ಎಂತಾದರೂ ಮಾಡಿದರೆ ದೋಸೆಗೆ ಸ್ವಲ್ಪ ಹಾಕಿ ತಿನ್ನೋದು. ಎಂತ ನೀವೆಲ್ಲ ಫುಡ್ ಮಾಡ್ತೀರಿ ನೋಡಿ, ಆವಾಗ ಬಿಸಿ ಬಿಸಿ ಇರುವಾಗ ಹಾಕಿ ತಿನ್ನಬೇಕು. ಮತ್ತು ತಣ್ಣಗಾಗಿರುವ ಅನ್ನಕ್ಕೆಲ್ಲ ಹಾಕಿ ತುಪ್ಪ ಎಲ್ಲ ಹಾಕಿ ತಿಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ ಆಯಿತಾ. ಇರುವ ವಿಷಯ ಹೇಳಬೇಕಲ್ಲ, ಅದರಲ್ಲಿ ನಾಚಿಕೆ ಪಡುವ ವಿಷಯ ಯಾವುದು ಇಲ್ಲ ಆಯಿತಾ. ಅದಕ್ಕೆ ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕ್ಕೊಂಡು ತಿನ್ನಿ, ದಪ್ಪ ಆಗ್ತೀರಾ ಖಂಡಿತ. ಅದರ ಜೊತೆಗೆ ನಾನು ಹೇಳಿದ ಈ ಇದು ಜ್ಯೂಸನ್ನು ಕೂಡ ಕುಡಿಯಿರಿ. 2 ತಿಂಗಳಲ್ಲಿ 10 ಕೆಜಿ ತೂಕ ಜಾಸ್ತಿ ಆಗಿ ನನಗೆ ಕಮೆಂಟ್ ಮಾಡಿ, ನನ್ನ ತೂಕ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು. ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಶೇರ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಯಾರು ಸಣ್ಣ ಸಪೂರ ಅಂತ ಹೇಳ್ಕೊಂಡು ಕಾಣಿಸ್ತಾರೆ ನೋಡಿ, ಕಡ್ಡಿ ಥರ ಇದ್ದಾರೆ ಅಂತ, ಅಂಥವರಿಗೆಲ್ಲ ಈ ವಿಡಿಯೋನನ್ನು ಶೇರ್ ಮಾಡಿ. ಹೆಣ್ಮಕ್ಳು ಕೂಡ ಕುಡಿಬೋದು, ಗಂಡ್ಮಕ್ಳು ಕೂಡ ಕುಡಿಬೋದು, ಯಾರು ಬೇಕಾದರೆ ಕುಡಿಬೋದು. ಮತ್ತು ಇದನ್ನು ಕುಡಿದು ನೀವು ದೂರ ಆದ ನಂತರ ಕಮೆಂಟ್ ಮಾಡಿ, ಅದನ್ನು ಬಿಟ್ಟು ಕುಡಿದೆ ಯೂಸ್ ಮಾಡ್ದೇ ನಮಗೆ ಹಾಗೆ ಆಗಲಿಲ್ಲ ಹೀಗೆ ಆಗಲಿಲ್ಲ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಲಿಕ್ಕೆ ಹೋಗ್ಬಿಡಿ. ಯಾಕಂದರೆ 100% ನೀವು ತೋರ ಆಗ್ತೀರ, ಅದಕ್ಕೆ ಸಾಕ್ಷಿ ನಾನೇ ಆಯಿತಾ. ನಿಮಗೆ 2-3 ತಿಂಗಳ ಹಿಂದಿನ ವಿಡಿಯೋ ನೋಡಿ ನೀವು, ನಾನು ಈ ಥರ ಇರಲೇ ಇಲ್ಲ, ಕಣ್ಣೆಲ್ಲ ಒಳಗಡೆ ಹೋಗಿ ಒಂಥರ ಕಾಣಿಸ್ತಾ ಇದ್ದೆ, ಆ ಥರ ಕಾಣಿಸ್ತಾ ಇದ್ದೆ. ನೀವೇ ಬೇಕಾದರೆ ಹಳೆಯ ವಿಡಿಯೋವನ್ನು ಚೆಕ್ ಮಾಡಿ ನೋಡಿ, ಆವಾಗ ಗೊತ್ತಾಗ್ತದೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಿ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯವಾಗಿ ದಪ್ಪವಾಗಿ ಬಿಟ್ಟರೆ ಏನೇನೋ ತಿನ್ಕೊಂಡು, ಅಂದರೆ ಹೊರಗಡೆದು ಏನೇನೋ ಫುಡ್ ತಿಂದು ದಪ್ಪಾಗಬೇಡಿ, ಮನೆಯಲ್ಲೇ ತಿನ್ನುವ ಮಾಡಿರುವ ಫುಡ್ಡನ್ನು ತಿಂದು ದಪ್ಪಾಗಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.